ಸುಮಾರು 10 ವರ್ಷಗಳಿಂದ ಜಕ್ಕಲಮಡುಗು ನೀರು ಕಾಣದ ಜನರಿಗೆ ನೀರೆರಿಸಿದ ನಗರಸಭೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು 10 ವರ್ಷಗಳಿಂದ ಜಕ್ಕಲಮಡುಗು ನೀರಿಲ್ಲದೆ ಜನ ಪರದಾಡುವಂತಾಗಿತ್ತು. ಜನರ ಸಮಸ್ಯೆಯನ್ನು ಅರಿತ 5ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಜೆ ನಾಗರಾಜ್ ಅವರು ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಅವರ ಗಮನಕ್ಕೆ ತಂದು ಸಚಿವರ ವಿಶೇಷ ಅನುದಾನದಲ್ಲಿ ತಿಮ್ಮಕ್ಕ ಲೇಔಟ್ನ ಮನೆ ಬಾಗಿಲಿಗೆ ನೀರನ್ನು ತಂದು ಜನರ ಸಮಸ್ಯೆಯನ್ನು ನೀಗಿಸಿದ್ದಾರೆ. ಇನ್ನು ನಗರಸಭೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಗರದ ತಿಮ್ಮಕ್ಕ ಲೇಔಟ್ 5ನೇ ವಾರ್ಡು, ಈ ವಾರ್ಡಿನಲ್ಲಿ ಸುಮಾರು 10-12 ವರ್ಷದಿಂದ ನಮ್ಮ ಜಕ್ಕಲಮಡುಗು ಲೈನ್ ಪೈಪ್ ಲೈನ್ ಇರಲಿಲ್ಲ. ಇವತ್ತು ನಮ್ಮ ನಗರಸಭಾ ಸದಸ್ಯರು ನಾಗರಾಜ್ ಅವರು ಈ ಥರ ಅಧ್ಯಕ್ಷರ ಥರ ನೀರಿಲ್ಲ ಸುಮಾರು 10-12 ವರ್ಷದಿಂದ ಅಂತ ಹೇಳಿದಾಗ ಮತ್ತು ಸಾರ್ವಜನಿಕರು ದೂರು ಕೊಟ್ಟಾಗ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಸಚಿವರಾದ ಸುಧಾಕರ್ ಅವರ ಗಮನಕ್ಕೆ ತಂದು ಸ್ಕೇರ್ ಸಿಟಿಯಲ್ಲಿ 5 ಲಕ್ಷ ರೂಪಾಯಿ ಪೈಪ್ ಲೈನಿಗೆ ಅಂತ ಇವತ್ತು ನಮ್ಮ ಶಾಸಕರು ಒಂದು ಸ್ಕೇರ್ ಸಿಟಿಯಲ್ಲಿ 5 ಲಕ್ಷ ರೂಪಾಯಿ ಹಾಕಿ ನಾವು ಇವತ್ತು ಈ ತಿಮ್ಮಕ್ಕಲ್ಲೇ ಒಟ್ಟಿಗೆ ಎಲ್ಲ ನಮ್ಮ ಸಾರ್ವಜನಿಕರಿಗೆ ನೀರು ಕೊಡುವಂಥ ವ್ಯವಸ್ಥೆ ಇವತ್ತು ನಗರಸಭೆ ವತಿಯಿಂದ ಮಾಡಿದ್ದೀರಿ. ಇಲ್ಲ, ನಗರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನೀರು ವ್ಯವಸ್ಥೆ ನೀರು ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಕೆಲವೇ ದಿನಗಳಲ್ಲಿ ನೀರು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನೀರು ವ್ಯವಸ್ಥೆನ ಸಂಪೂರ್ಣವಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ಅದನ್ನು ಬಗೆಹರಿಸ್ತಾ ಇದ್ದೀವಿ. ನಾಡಿನ ಸಮಸ್ತ ಜನತೆಗೆ ರೈತರ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ತಿಮ್ಮಕ್ಕ ಲೇಔಟಿನ ನಿವಾಸಿಗಳ ಪರವಾಗಿ ನಮ್ಮ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಮಾನ್ಯ ನಗರಸಭಾ ಅಧ್ಯಕ್ಷರು ಆನಂದರೆಡ್ಡಿ ಬಾಬು ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಆಡಳಿತಾರೂಢ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಸುಮಾರು ನಾನು 1 ವರ್ಷ 4 ತಿಂಗಳಾಗಿದೆ ನಾನು ಸದಸ್ಯನಾಗಿ. ಇಲ್ಲಿನ ನಿವಾಸಿಗಳಿಗೆ ಜಕ್ಕಲಮಡುಗು ಜಲಾಶಯದ ನೀರು ಬರ್ತಿರಲಿಲ್ಲ. ನಾನಾದ ನಂತರ ಬಹಳಷ್ಟು ಜನ ನನ್ನ ಹತ್ರ ಮನವಿ ಮಾಡಿದಾಗ, ಇಲ್ಲ ಇದು ನನ್ನ ಜವಾಬ್ದಾರಿ ಕೆಲಸ, ನಾನು ಮಾಡೇ ಮಾಡ್ತೀನಿ, ನಾನು ಆದಷ್ಟು ಬೇಗ ನನ್ನ ನೀರು ಒದಗಿಸ್ಕೊಡೋವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಕಳೆದ ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ಅಧ್ಯಕ್ಷರ ಗಮನಕ್ಕೆ ತಂದೆ, ಮನವಿ ಕೂಡ ಮಾಡಿದೆ, ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿ ಆದಷ್ಟು ಬೇಗ ತ್ವರಿತವಾಗಿ ನೀರು ಕೊಡೋದಕ್ಕೆ ಸಹಕರಿಸಿದರೆ ಭಾಳ ಖುಷಿಯಾಗಿದೆ. ಈ ದಿನ ಮಕರ ಸಂಕ್ರಾಂತಿ ಹಬ್ಬದ ದಿನ ತಿಮ್ಮಕ್ಕ ಲೇಔಟ್ನ ನಿವಾಸಿಗಳಿಗೆ ನೀರು ಕೊಡ್ತಾ ಇರೋದ್ರಿಂದ ನನಗೂ ಭಾಳ ಖುಷಿಯಾಗಿದೆ. ಇಲ್ಲಿನ ನಿವಾಸಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 10 ವರ್ಷಗಳ ಹಿಂದೆಯಿಂದನೂ ಸಹ ನಾವು ಈ ಜಕ್ಕಲಮಡುಗು ನೀರು ಬರುತ್ತೆ ಅಂತ ಪೈಪ್ಗಳೆಲ್ಲನೂ ಅಳವಡಿಸಿದ್ದಾರೆ. ಆದರೆ ಇದುವರೆಗೂ ನಮಗೆ ಈ ನೀರಿನ ಒಂದು ಸುಳಿವೇ ಇರಲಿಲ್ಲ. ಆದರೆ ಇವತ್ತು ನಮಗೆ ಈ ಜಕ್ಕಲಮಡುಗು ನೀರು ಬಂದಿದೆ. ಅದು ಸಂಕ್ರಾಂತಿ ಹಬ್ಬದ ಒಂದು ದಿನದಂದು ಬಂದಿದೆ. ನಮಗೆಲ್ಲ ಬಹಳ ಖುಷಿಯಾಗಿದೆ. ಬೇಸಿಗೆ ಸಮಯದಲ್ಲಿ ನಮಗೆ ಸ್ವಲ್ಪ ಬಹಳ ತೊಂದರೆ ಆಗ್ತಾಯಿತ್ತು. ಏನು ನೀರಿಲ್ಲದೆ ಟ್ಯಾಂಕರ್ ನೀರುಗಳೆಲ್ಲ ಹೊಡೆಸ್ಕೊಳ್ತಾ ಇದ್ವಿ. ಆದರೆ ಈಗ ಜಕ್ಕಲಮಡುಗು ನೀರು ಬಂದಿರೋದ್ರಿಂದ ಬಹಳ ಖುಷಿಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ವಾರ್ಡ್ ಕೌನ್ಸಿಲರ್ ನಾಗರಾಜ್ ಅವರು ನಮಗೆ ಸಮಯಕ್ಕೆ ಸರಿಯಾಗಿ ಏನಾದರೂ ಲೈಟ್ಸ್ ಏನಾದರೂ ಬೀದಿ ದೀಪಗಳೇನಾದರೂ ಕೆಟ್ಟರೂ ಅವರು ಅವೆಲ್ಲನೂ ಮಾಡಿಕೊಡ್ತಾ ಇದ್ದಾರೆ. ರೋಡ್ಗಳನ್ನ ದುರಸ್ತಿನೂ ಸಹ ಮಾಡಿಕೊಡ್ತಾ ಇದ್ದಾರೆ. ಸೊ ಅವರು ಈ ಕಾರ್ಯಗಳೆಲ್ಲ ಮಾಡಿಕೊಡ್ತಾ ಇರೋದಕ್ಕೆ ನಮ್ಮ ಈ ಒಂದು 5ನೇ ವಾರ್ಡಿನ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಮೇಯ್ನ್ ನಮಗೆ ಈ ಒಂದು ಬೇಸಿಗೆಗೆ ನೀರಿನ ಸಮಸ್ಯೆನ ನೀಗಿಸಿದ್ದಾರೆ. ಹಾಗಾಗಿ ನಗರಸಭೆಯವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಒಂದೊಂದು ಸತಿ ಏನಾಗ್ತಾ ಇತ್ತು ಅಂದರೆ ಮೋಟರ್ಗಳು ಸುಟ್ಟೋಗ್ತಾ ಇತ್ತು. ಸೊ ಒಂದೊಂದು ಸತಿ 6 ದಿನಕ್ಕೊಂದು ಸತಿ ಬಿಡ್ತಾಯಿದ್ರು. ಆಗ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಯಾವಾಗ ಟ್ಯಾಂಕರ್ ಬಂದ್ರೂ ನಾವು ಕೆಲಸಕ್ಕೆ ಹೋದಾಗ ಅದು ನಾವು ಇಲ್ಲದೇ ಇರೋ ಟೈಮಲ್ಲಿ ಬರ್ತಾ ಇತ್ತು. ಆಗ ನಾವು ಇಂಡಿವಿಜುವಲಾಗಿ ನಾವು ಟ್ಯಾಂಕರ್ಗಳನ್ನ ವಾಟರ್ನ ಪರ್ಚೇಸ್ ಮಾಡಿ ಹಾಕ್ಕೋಬೇಕಾಗಿತ್ತು. ಸೊ ಅದೆಲ್ಲ ಕಷ್ಟ ಆಗ್ತಾಯಿತ್ತು.